ಆದರೆ ಮೌಲವಿ ಹೇಳುವುದು ಏನು ಗೊತ್ತೇ? ಓರ್ವ ಇನ್ನೋರ್ವ ಮೌಲವಿಯ ತಾಯಿಯ ಬಗ್ಗೆ ಹೇಳುವುದನ್ನು ಕೇಳಿರಿ ನೀವು. ಕ್ಲಿಪ್ ನಂಬರ್ 11 ಅದರಲ್ಲಿ ಹೇಳುವುದೇನು ಗೊತ್ತೇ? ಇದೇ ಅಲಿ ಉಮರ್ ಮೌಲವಿ ಹೇಳುವುದು. ಒಬ್ಬ ಮೌಲವಿ ತನ್ನ ಮನೆಗೆ ಬಂದ, ಮನೆಗೆ ಬಂದು ನೋಡುವಾಗ ತಾಯಿ ರೊಟ್ಟಿಯನ್ನು ಮಾಡ್ತಾ ಇದ್ದಾರೆ. ಆ ರೊಟ್ಟಿಯನ್ನು ಮಾಡುವಾಗ ಮಗ ಕೇಳಿದ, ಮಗ ಸಲಫಿ, ತಾಯಿ ಸುನ್ನಿ, ಆ ರೀತಿಯಲ್ಲಿದೆ. ಸಲಫಿಯಾದ ಮಗ ಕೇಳಿದ, ತಾಯಿ ನೀವು ಎಲ್ಲಿಗೆ ರೊಟ್ಟಿಯನ್ನು ಮಾಡ್ತಾ ಇದ್ದೀರಾ? ಆಗ ತಾಯಿ ಹೇಳಿದ್ರು, ಅದು ಮಸೀದಿಯಲ್ಲಿ ಕುತುಬಿಯತ್ತಿದೆ, ಅದಕ್ಕಾಗಿ ರೊಟ್ಟಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಆಗ ಸಲಫಿಯಾದ ಮಗ ಹೇಳಿದ, ನೀವು ನಿಮಗೆ ಎಷ್ಟು ಉಪದೇಶವನ್ನು ಕೊಟ್ಟರೂ ಕೂಡ ನೀವು ಸರಿಯಾಗುವಂತಹ ವಿಚಾರವಿಲ್ಲ. ಆದ್ದರಿಂದ ಒಂದು ಕೆಲಸ ಮಾಡಿ, ಏನಂದ್ರೆ ನೀವು ರೊಟ್ಟಿಯನ್ನು ಸುಡುವುದಕ್ಕಿಂತ ಬದಲು ಈ ರೊಟ್ಟಿ ಮಾಡುವಂತಹ ಒಂದು ಏನದಕ್ಕೆ ಹೇಳುವುದು, ನಮ್ಮ ನಕ್ಕಣಿಕ ಭಾಷೆಯಲ್ಲಿ ಕಾವಲಿ ಅಂತ ಹೇಳ್ತೇವೆ. ಮೊನ್ನೆ ಕಾಸರಗೋಡು ಜಿಲ್ಲೆಯಲ್ಲಿ ಭಾಷಣವನ್ನು ಮಾಡುವಾಗ ಮುಕ್ಕಾಲಿ ಅಂತ ಹೇಳ್ತೇವೆ ಅಂತ ಹೇಳಿದ್ರು ಅವರು. ನಮ್ಮ ಭಾಷೆಯಲ್ಲಿ ಕಾವಲಿ, ಅವರ ಭಾಷೆಯಲ್ಲಿ ಮುಕ್ಕಾಲಿ. ಮುಕ್ಕಾಲು ಗಂಟೆ ಅಲ್ಲ, ಮುಕ್ಕಾಲಿ. ನಾನು ಹೇಳುತ್ತಿರುವುದು, ಆ ಕಾವಲಿಯ ಮೇಲೆ ರೊಟ್ಟಿಯನ್ನು ಸುಡುವುದಕ್ಕಿಂತ ಬದಲು ನಿಮ್ಮ ಬೆರಳನ್ನು ಇಟ್ಟು ನಿಮ್ಮ ಬೆರಳನ್ನು ಸುಡಿರಿ ಅಂತ ಒಬ್ಬ ಸಲಫಿಯಾದ ಮಗ ತಾಯಿಯೊಂದಿಗೆ ಹೇಳಿದ ಅಂತ ತುಂಬಾ ಸಂತೋಷದಿಂದ ಅಲಿ ಉಮರ್ ಮೌಲವಿ ಹೇಳುವುದನ್ನು ಕೇಳಿರಿ ನೀವು. ஒரு நாள் உமா குத்துவியத்து கொடுக்கோக்கு மௌலோதோட கொடுக்கோக்கு பத்தராக்கி உண்டுள்ள பத்தராக்கி உண்டிக்கொம்பத்து தௌஹீது மோனு தௌஹீது மனசிலாக்கிய மோன் உம்மகு செந்திங்கு தலைக்கு போண்டுல்ல செக்குடி ஒருத்த மோனு சலஃபியா எங்க உம்மா அப்போக்கு எந்த பரவுண்டு கேட்கடங்க உள்ளாரில்லே தலைக்கு பொக்கு லேண்ட் மக்க சொல்லகு சுராக்கினாரு அங்கந்த மக்க பேணா பேண்டே தீர்மானா கொரு மௌலோது ஒதில்ல உம்மகு சமாதானம் இல்ல அத்தர பிரிச ನಮಗೆ ಯಾರಿಗಾದ್ರೂ ಅಲ್ಲಾನಿಗಿಂತಲೂ ಮೊಯ್ದೀನ್ ಶೇಖನೊಂದಿಗೆ ಪ್ರೀತಿ ಇದೆಯಾ? ಇದೆಯಾ? ಆ ಮತ್ತೆ ಇಂಥ ಮಾತನ್ನು ಕೇಳುವಾಗ ನಿಮಗೆ ಆಶ್ಚರ್ಯ ಬೇಡ. ಕಾರಣ ಇಂಟ್ರಡಕ್ಷನ್ ಅಲ್ಲಿ ಹೇಳಿದ್ದಾನೆ, ಕಳವು ಪಚ್ಚ ಕಳವಲ್ಲೇ ನಂಗ ಚೊಳ್ಳಿ. ಆ ಅಂತ ಒಂದು ಮುನ್ನುಡಿ ಇರುವುದರಿಂದ ಏನು ಪ್ರಶ್ನೆ ಬರುವುದು ಬೇಡ, ಹೇಳಿ. ಉಮ್ಮ ಪಲ್ಲಿಗೆ ಕುತುಬಿ ಎತ್ತರಡೆ ಕೊಡ್ಕೋಕು ಪತ್ತರಾಕಿ ಉಂಟುಂಡು ಪತ್ತರಾಕಿ ಉಂಟಿಕೊಂಬತ್ತು ಮೋಣ ಬಂದು ಕೇಳ್ತಾವಲ್ಲ ಉಮ್ಮ ಇದು ಎವಡೆಗ ಆಕಡೆ ಇದು ಎಂದ್ರೆ ಬಂದಿಂಗ ಪತ್ತರಾಕಡೆ ಅಂತ ಅಪ್ಪ ಉಮ್ಮ ಚೆಲ್ತಲ್ಲ ನೀ ಗೊಂತಿಲ್ಲಲ್ಲ ಪಲ್ಲಿ ಕುತುಬಿ ಎತ್ತಲ್ಲೆಲ್ಲ ಉಂಡು ಮೌಲೋದ ತಿಂಗಳಲ್ಲೆಲ್ಲ ಮೌಲೋದ ಕುತುಬಿ ಎತ್ತಿಲ್ಲ ಅವಡೆ ಕೊಡ್ಕೊಡೆ ನೇರ ಚೆತ್ತಗಂಟ್ ಒಕ್ಕಮ್ಮ ನಿಂಗಳೋಡು ಚೆಲ್ಲದೆಲ್ಲ ನಾ ಚೆಂತೈತಿ ನಿಂಗೋ ತಲೆಕ್ಕೆ ಪೋಂಡಿಲ್ಲ ನಿಂಗೂ ತಲೆಕ್ಕೆ ಪೋಂಡಿಲ್ಲ ಎಪ್ಪ ನಿಂಗ ಮರಿಕಿಡಾರಂತ ಆರ್ಗು ಗೊಂತಿಲ್ಲ ಅದಾ ಉಮ್ಮ ಮಾತ್ರ ಅಲ್ಲ ನೀಯಪ್ಪ ಮರಿಕಿಡೆ ಅಂತ ನಿಕ್ಕು ಗೊಂತಿಲ್ಲ ಅದರ ಮೊದಲು ನಲ್ಲ ಈಗ ಅಲ್ಲಿ ಕಬರಲ್ಲೂ ಬಾರಿ ಕಷ್ಟ ಉಂಡು ಆ ಜಾಗತ್ತ ಹೊರಾಕೊಡು ಈ ಕುತುಬಿಯತ್ ಈ ಮೌಲೋದು ಈ ಮಿಲಾದು ನೆಬಿ ಈ ಉರುಸು ಇದು ನಿಂಗೆಲ್ಲ ನರಗತ್ತಗಲ್ಲ ಅಂತ ನಿಂಗೆಲ್ಲ ಸುಬರ್ಗತ್ತು ಕೊಂಪೈಟ ಸುಬರ್ಗ ನಂಗೆಲ್ಲರಿಗೂ ಒಂದು ಗೊಂತುಂಡು ಸ್ವರ್ಗ ಅಂತ ಇದು ಸುಬರ್ಗ ಅದೊಂದು ಪಾಡ್ತೆ ಹೊಸ್ತಾದ ಇದಿಲ್ಲ ಅದ್ರ ಬಾಕಿ ಎನಿವೇ ಅದ್ಲಿ ನಿಂಗ ಸ್ವರ ಹಾಕೊರು ಪತ್ರ ಎಂತ ಹಾಕಿಂಟುಲ್ಲಾರಲ್ಲಿ ಆ ಪತ್ರ ಚುಡ್ಡೆ ತವ್ವ ಅಲ್ಲಿ ಆ ತವ್ವತ್ತಿಗೊಂದು ಕೈ ಬೆಚ್ಚಿಟ್ಟು ನಿಂಗ ಸಮ ಒತ್ತದು ಉಮ್ಮ ಮಾರೇ ನಿಂಗ ಕೆಟ್ಟವಲ್ಲಾರಲ್ಲೇ ಮಕ್ಕ ಸಲಫಿಯಾ ಹಿಂಗ ಜಾಗ್ರತೆ ಆ ತವೆ ಉಂಡಲ್ಲೇ ಅಲ್ಲೇ ತವೆ ಉಂಟಲ್ಲೇ ಆ ತವೆ ಗೊಂಬಡಿ ನಿಂಗೆ ಕೈ ಒತ್ತೋರು ಉಂಟು ಈ ಓಂಡ ಬೋಲ್ತ ಮಕ್ಕ ನಿಂಗೆ ಅವನೇ ಬಂದ್ರೆ ಪ್ರೆಸ್ ಹಾಕುವ ಜಾಗ್ರತೆ ಇನ್ನು ಬಾಕಿ ಸೀಕು ಹೋಗ ಅವಡೇ ನೀನು ಪೋಯ್ತು ಬೂಳೆ ಸೀಕೇ ಇದು ನಿಂಗ ಬುಟ್ಟಿಲ್ಲ ಅಂತ ಮರಿಕೊಂಡಿ ಮುಂದೆ ನಿಂಗ ಆ ಪತ್ರ ಒತ್ತು ಆ ತವಲ್ಲಿ ಆ ಪತ್ರ ಹತ್ರ ತವಪ್ಪ ನಿಂಗ ಪೋಯ್ತು ಬೂಳೆ ತೀಗೇ ನೀ ಪೋಯ್ ಬೂಳೆ ತೀಡ ನಡುಗೆ ಅಲ್ಲಿ ಒಂದು ಸಂಶಯ ಇಲ್ಲ ನೀ ಈ ಜಾತಿ ಪೋಕು ಪೋಯಿಂಗ್ ಉಂಡಲ್ಲಿ ಉಮ್ಮ ಅಬ್ಬಡ ಇನ್ಸಲ್ಟ್ ಹಾಕಿಟ್ಟು ಕಿನಾವುಲು ಬಿಯಾರಿಕಂಡ ನಿಕ್ಕ ಸ್ವರ್ಗ ಗಿಟ್ಟು ವೈಲಮು ಉಮ್ಮತ ಮುಹಮ್ಮದ್. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಒಬ್ಬ ಮಗ ಎಷ್ಟೇ ದೊಡ್ಡವನಾಗಲಿ ಅಲ್ ವಾಲಿದಾನಿ ಬಾಬಾ ನಿಮಿನ್ ಅಬುವಾ ಬಿಲ್ ಜನ್ನಾ, ತಂದೆ ತಾಯಿ ಎಂದು ಹೇಳಿದರೆ ಸ್ವರ್ಗಕ್ಕಿರುವಂತಹ ಎರಡು ಬಾಗಿಲುಗಳಾಗಿದ್ದಾರೆ. ಆ ಬಾಗಿಲುಗಳು ಓಪನ್ ಆಗಬೇಕೆಂದರೆ ತಂದೆಯನ್ನು ಗೌರವಿಸಬೇಕು, ತಾಯಿಯನ್ನು ಗೌರವಿಸಬೇಕು. ಆ ತಂದೆ ತಾಯಿಯನ್ನು ಗೌರವಿಸದೇ ಇದ್ದಲ್ಲಿ ನಾಳೆ ಸ್ವರ್ಗಕ್ಕೆ ಹೋಗಲಿಕ್ಕಿರುವಂತಹ ಎರಡು ಬಾಗಿಲನ್ನು ತೆರೆಯಲಾಗುವುದಿಲ್ಲ ಎಂದು ಹಜರತ್ ಮುಹಮ್ಮದುರ್ ರಸೂಲುಲ್ಲಾ. ಇದು ಎಲ್ಲರೂ ಕೂಡ ಗಮನ ಹರಿಸಬೇಕಾದಂತಹ ಒಂದು ವಿಚಾರವಾಗಿದೆ. ಇಂಥ ಮಕ್ಕಳು ಬೇಕೋ ಬೇಡವೋ ನೀವು ಬೇಡ, ಅಲ್ಲಾಹನು ಕಾಪಾಡಲಿ. ಇನ್ನು